ಹೇ ಗೈಸ್, ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತಂದರೆ, ನಾವು ಕಾಫಿ ಡ್ರೈ ಆದಮೇಲೆ ನಾವು ಯಾವ ಥರ ಪ್ರೊಸೆಸ್ ಮಾಡಬೇಕು ಅಂತ. ಪ್ರೊಸೆಸ್ ಅಂದರೆ ನಮ್ಗೆ ಒಳ್ಳೆ ಪ್ರೀಮಿಯಂ ರೇಟ್ ಸಿಗಬೇಕು ಅಂದರೆ ಸ್ವಲ್ಪ ನಾಲೆಜ್ ಇರಬೇಕು ನಮ್ಮ ಮಾರ್ಕೆಟಿಂಗ್ ಬಗ್ಗೆ. ಅದಕ್ಕೆ ನಾನು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ. ಯಾವ ಥರ ಅಂತಂದರೆ, ಇ ಪಿ ರೇಟಿಂಗ್ ನೋಡೋದು, ಮತ್ತು ಔಟನ್ನು ಹೆಂಗೆ ಕಂಡುಹಿಡಿಯೋದು, ಮತ್ತು ಮಾಯಿಶ್ಚರ್ ಹೆಂಗೆ ಕಂಡುಹಿಡಿಯೋದು ಅಂತ. ಯಾಕೆಂತಂದರೆ ಇದೇ ಮ್ಯಾಕ್ಸಿಮಮ್ ಟ್ರೇಡರ್ಸ್ ನೋಡ್ತಾ ಇರ್ತಾರೆ. ಒಳ್ಳೆ ರೇಟ್ ಸಿಕ್ಕುತ್ತೆ ನಮ್ಮ ಕಾಫಿ, ನಾವು ಬೆಳೆದಿದ್ದ ಕಾಫಿಗೆ ಒಳ್ಳೆ ರೇಟ್ ಸಿಕ್ಕುತ್ತೆ. ಅದ್ರ ಬಗ್ಗೆನೇ ಈ ವಿಡಿಯೋ ಫುಲ್ ಪ್ರೊಸೆಸ್ ಇರುತ್ತೆ. ಬನ್ನಿ ವಿಡಿಯೋ ನೋಡ್ಕೊಂಬರೋ. ವೆಲ್ಕಮ್ ಬ್ಯಾಕ್ ಟು ನನ್ನ ಬ್ಲಾಗ್. ಇವತ್ತು ಏನು ಅಂತಂದರೆ, ನಿಮಗೆ ಅಗ್ರಿಕಲ್ಚರ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಕೊಡ್ತೇನೆ. ಹೆಂಗೆ ಅಂತಂದರೆ, ಕಾಫಿ ಈಗ ಡ್ರೈ ಆಗಿದೆ ಆಯಿತಾ. ಡ್ರೈ ಆಗಿದೆ ಅಂತಂದರೆ, ಮೊದಲು ಹಳೆ ಮೆಥಡ್ ಹೆಂಗಿತ್ತು ಅಂತಂದರೆ, ನೋಡಿ ಹಿಂಗೆ ತೊಗೊಂಬಿಟ್ಟು ಹಿಂಗೆ ನೋಡಿಬಿಟ್ಟು ಕಚ್ಬಿಟ್ಟು ಹೇಳೋರು, ಓ ಗಟ್ಟಿ ಇದೆ ಒಣಗಿದೆ ಅಂತ. ಈಗ ಆ ಥರ ಮೆಥಡ್ ಯಾರೂ ಫಾಲೋನು ಮಾಡಲ್ಲ, ಕ್ಯೂರಿಂಗ್ ಅಲ್ಲದಷ್ಟು ಯಾರೂ ಫಾಲೋ ಮಾಡಲ್ಲ. ಅದಕ್ಕೆ ನಾವು ಏನೇನು ಮೆಥಡ್ ಯೂಸ್ ಮಾಡ್ತೀವಿ, ಔಟನ್ ಅಂದರೆ ಏನು, ಮತ್ತು ಮಾಯಿಶ್ಚರ್ ಹೆಂಗಿರುತ್ತೆ, ಮಾಯಿಶ್ಚರ್ನ ಹೆಂಗೆ ಚೆಕ್ ಮಾಡೋದು, ಮತ್ತು ಅದೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತು ಬ್ಯಾಗಿಂಗ್ ಹೆಂಗೆ ಮಾಡ್ತೀವಿ ಅಂತ ಟೋಟಲ್ ಇವತ್ತು ವ್ಲಾಗ್ ಬಂದುಬಿಟ್ಟು ಆ ಥರ ಇನ್ಫಾರ್ಮೇಷನ್ ಇರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಈ ಥರ ಒಂದು ತೊಗೊಳ್ಳಿ, ಈ ಥರ ಒಂದು ತೊಗೊಂಬಿಟ್ಟು ನೋಡಿ, ಇಲ್ಲಿ ಇದು ಉಂಟಲ್ಲ ಫುಲ್, ಏನು ಇಲ್ಲಿ ಈಗ ನಾವು ಕಾಫಿ ಹರಡಿದ್ದೀವಿ ಅಲ್ಲ, ಏನು ಮಾಡಬೇಕು ಅಂತಂದರೆ ಆಲ್ ಎಲ್ಲ ಸೈಡಿಂದನು ಸ್ವಲ್ಪ ಸ್ವಲ್ಪ ಕಾಫಿ ತೊಗೊಂಡು ಹಾಕೋಣ. ನಂಗೆ ನೋಡಿ ಎಲ್ಲ ಕಡೆಯಿಂದ ಕಲೆಕ್ಟ್ ಮಾಡಿ, ಆಲ್ಮೋಸ್ಟ್ ಇಷ್ಟು ಸಿಕ್ಕಿದೆ. ಈಗ ಬರೀ ಇದು ಪ್ರೊಸೆಸ್ ಏನು ಅಂತ ತೋರಿಸ್ಕೊಡ್ತೀನಿ. ಈಗ ನಮಗೀಗ ಓ ಟಿ ಮತ್ತು ಮಾಯಿಶ್ಚರ್ ಹೆಂಗೆ ನೋಡೋದು ಅಂತಂದರೆ, ಫಸ್ಟ್ ನಮ್ಗೆ ಏನೇನು ಥಿಂಗ್ಸ್ ಬೇಕು ಅಂತಂದರೆ, ಒಂದು ಚಿಕ್ಕ ಸ್ಕೇಲ್ ಬೇಕಿದು, ಒಳಗೆ ಒಂದು ಪಾತ್ರೆ. ನಾವು ಕಾಫಿ ಕಲೆಕ್ಟ್ ಮಾಡಿರೋದು ಕಾಫಿ ಸ್ಯಾಂಪಲ್ಸು, ಫಸ್ಟ್ ಆನ್ ಮಾಡ್ಕೊಳ್ಳಿ. ಈ ಚಿಕ್ಕ ಸ್ಕೇಲ್ ಇದ್ದರೆ ಬಾರ್ ನಿಮಗೆ ಆ್ಯಕ್ಯುರೇಟಾಗಿ ಸಿಗುತ್ತೆ. ಆನ್ ಆಯ್ತಲ್ಲ, ಪಾತ್ರೆ ರೆಡಿ. ಪಾತ್ರೆ ಬಂದುಬಿಟ್ಟು 215 ಗ್ರಾಮ್ ಇದೆ, ಅದನ್ನ ಟೇಪ್ ಮಾಡಿಬಿಡಿ, ಕಟ್ ಮಾಡಿ. ಜೀರೋ ಬಂತ, ಓಕೆ. ಈಗ ಏನು ಮಾಡಬೇಕು ಅಂತಂದರೆ, ಎಲ್ಲ ಹೇಳ್ತಾರೆ 250 ಗ್ರಾಮ್ಸ್ ಅಂತ. 250 ಗ್ರಾಮ್ಸ್ ಮಾಡೋಕೋಬಿಡಿ. ಯಾವಾಗಲೂ ನಿಮಗೆ ಓ ಟಿ ಚೆಕ್ ಮಾಡಬೇಕಾದ್ರೆ ಅರ್ಧ ಕೆ ಜಿ ಹಾಕಿ ಚೆಕ್ ಮಾಡಬೇಕು. ಇನ್ನು ಹಾಕ್ತಾ ಇದ್ದೀನಿ ಅರ್ಧ ಕೆ ಜಿ. ಕರೆಕ್ಟ್ ನೋಡಿ, ಈಗ ಇಲ್ಲ 500 ಗ್ರಾಮ್ಸ್ ಇದೆಯಲ್ಲ. ನಮ್ಮದು ಕಾಫಿ ಸ್ಯಾಂಪಲ್ ಹಲ್ಲರ್ ಇದು, ನಮ್ಮಂದರೆ ಚಿಕ್ಕದಾಗಿ ನಾವೇ ಮಾಡ್ಕೊಂಡಿದ್ದೀವಿ, ಅಂದರೆ ನಮ್ಮ ಹೊರಗಡೆ ಸಿಕ್ಕುತ್ತೆ ಇಲ್ಲಿ. ಅದು ನಾವೇನಂತಂದರೆ, ನಮಗೆ ಈಗ ಸಿಪ್ಪೆನ ಎಲ್ಲ ಸಪ್ರೇಟ್ ಮಾಡಬೇಕಲ್ಲ, ಸಿಪ್ಪೆ ಮತ್ತು ಬೇಳೆನ ಸಪ್ರೇಟ್ ಮಾಡೋಕ್ಕೆ ನಾವು ಈ ಮಿಷಿನ್ ಯೂಸ್ ಮಾಡ್ತೀವಿ. ಬನ್ನಿ ಅದು ಹೆಂಗೆ ಯೂಸ್ ಮಾಡ್ತೀವಿ ಅಂತ, ಅದು ಹೆಂಗೆ ಯೂಸ್ ಆಗುತ್ತೆ ಅಂತ ಹೇಳ್ಕೊಡ್ತೀವಿ. ಬನ್ನಿ ನೋಡಿ, ನೋಡೋಕೆ ಹಿಂಗಿದೆ. ನೋಡಿ ನಾವು ಏನು ತಂದಿದ್ದೀನಿ, ನಾನೀಗ ಅರ್ಧ ಹಾಕಿದ್ದೀನಿ. ಈಗ ಇವು ಈ ಕಡೆ ತಿರ್ಸ್ಬೇಕಾಯ್ತಾ. ಮಾಂತೇಶ ಆಗಲೇ ಸುಸ್ತು ಕೆಲಸ ಮಾಡಿ ಸುಸ್ತಾಗಿದೆ, ತಿರ್ಸಕ್ಕೆ ಆಗ್ತಿರಲಿಲ್ಲ ಅವ್ನು ಕೇಳಿ. ಇಲ್ಲ ಈಸಿ ಇದೆ ಏನೋ ನೋಡಿ. ನೋಡಿ ಫಸ್ಟ್ ರೌಂಡ್ ಮಾಡಬೇಕಾದ್ರೆ ನೋಡಿ, ಈ ಥರ ಪುಡಿ ಎಲ್ಲ ಬಂದಾಯಿತು, ಸಿಪ್ಪೆ ಸಪ್ರೇಟ್ ಆಗಿದೆ. ಈಗ ಸೆಕೆಂಡ್ ರೌಂಡಿಗೆ ಈಗ ನೋಡಿ ಈ ಥರ ಬಂದಿದೆ, ನೋಡಿ ಎಲ್ಲ ಸಪ್ರೇಟ್ ಆಗಿದೆ. ಇದು ಒಂದೇನು ಅಂತಂದರೆ, ಎಲ್ಲ ಮಿಕ್ಸಿಲಿ ಟ್ರೈ ಮಾಡ್ತಾರೆ, ಮಿಕ್ಸಿಲಿ ಮಾಡೋಕೋಬಿಡಿ. ಮಿಕ್ಸಿಲಿ ಮಾಡಿದ್ರೆ ಇದೆಲ್ಲ ಪುಡಿ ಆಗಿಬಿಡುತ್ತೆ, ಪುಡಿ ಆದಾಗ ನಿಮಗೆ ಔಟನ್ನು ಕರೆಕ್ಟ್ ಸಿಕ್ಕಲ್ಲ. ನೋಡಿ ಇದು ನಿಮಗೆ ಕರೆಕ್ಟಾಗಿ ಸಿಕ್ಕತ್ತೆ. ಈಗ ಗಂಗಮ್ಮ ಸ್ವಲ್ಪ ಕೇರ್ ಬಿಟ್ಬಿಟ್ಬಿಟ್ಟು ಹಾಂ. ನೋಡಿ ಇದು ಹಲ್ ಮಾಡಿದ್ದು ಇಟ್ಕೊಂಡಿದ್ದೀವಿ, ಈಗ ಹಲ್ ಮಾಡಿರೋದು, ಈಗ ಹಲ್ ಮಾಡಿದ್ದು ಇಟ್ಕೊಂಡು ಈಗ ಚೆಕ್ ಮಾಡಬೇಕೀಗ. ಇದು ನಾವು ಓ ಟಿ ಚೆಕ್ ಮಾಡ್ತಿರೋದು ಈಗ.
ಔಟ್ ಅಂದ್ ಬಂದ್ಬಿಟ್ಟು 28.8. ಮಾಯಿಶ್ಚರಿಂಗ್ ಚೆಕ್ ಮಾಡೋದು ಅಂತಂದರೆ 150 grams ಇರಬೇಕು ಈ ಹಾಲು ಮಾಡಿದ ಬೇಳೆ. 150 grams ಬಿಟ್ಟು 150 gramನ ನಾವು ತಗೋಬೇಕು. ಯಾಕೆ ಅಂತಂದರೆ ಮಾಯಿಶ್ಚರ್ ಚೆಕ್ ಮಾಡೋಕ್ಕೆ. ಮೀಟ್ರ್ ನೋಡಿ, ಇದು 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 ಮಾಯಿಶ್ಚರ್ ಮೀಟ್ರ್ ಅಂತ ನೋಡಿ, ಡಿಜಿಟಲ್ ಮಾಯಿಶ್ಚರ್ ಮೀಟ್ರ್. ಇದು ಕಾಫಿ ಮತ್ತು ಬ್ಲ್ಯಾಕ್ ಪೇಪರ್ಗೆ ಆಗುತ್ತೆ. ಇದನ್ನ 150 grams ಹಾಕಬೇಕು. ಕಾಫಿ ಸೀಡ್ಸ್ 1 ನೋಡಿ, ಇಲ್ಲಿ ಬಂದುಬಿಟ್ಟು 14.6 ಇದೆ. 14.7 ಆಯಿತಾ. ನಮ್ಗೆ ಎಷ್ಟು ಪರ್ಸೆಂಟ್ ಒಳಗೆ ಬೇಕಂದರೆ ಅಲ್ಲ 12%. ಓಕೆ, 12 13 ಆದರೆ ಓಕೆ ಫೈನ್, 14 ಇರಬಾರ್ದು. 13-12 ಅಲ್ಲ ಓಕೆ ಫೈನ್. ಈಗ ಬನ್ನಿ ಅಷ್ಟೇ, ಇನ್ನೇ ಗುಡ್ಡೆ ಮಾಡಿಡ್ಸ್ತೀವಿ, ನಾಳೆ ಇದು ಮೂಟೆ ಮಾಡ್ತೀವಿ ನಾವು. ನೋಡಿ ತೋರಿಸ್ಕೊಟ್ನಲ್ಲ ಹೆಂಗೆ ಓಟಿ ಹೆಂಗೆ ಕಂಡುಹಿಡಿದು, ಮಾಯಿಶ್ಚರ್ ಹೆಂಗೆ ನೋಡೋದು ಅಂತ. ಅದೇ ಮತ್ತೆ ಇನ್ನೇನಿಲ್ಲ, ಈಗ ಮತ್ತೆ ನಾನು ನೋಡಿ ಅದ್ರ ಪ್ರಕಾರ ನಂದು ಇ ಪಿ ರೇಟ್ ಬಂದ್ಬಿಟ್ಟು ಇವತ್ತು ಇ ಪಿ ರೇಟ್ ಅಂದರೆ ನಾನು ಯುರೋಪಿಯನ್ ಪ್ರಿಪ್ರೇಷನ್ಸ್ ಅಂತ, ಅಲ್ಲಿ ಯುರೋಪಿಯನ್ ಪ್ರಿಪ್ರೇಷನ್ ಪ್ರೈಸ್ ಅದ್ರ ಮೇಲೆ ನಮ್ಮದು ಕ್ಯಾಲ್ಕುಲೇಟ್ ಮಾಡ್ತಾರೆ. ಇವತ್ತಿನ ಪ್ರೈಸಲ್ಲಿ ನೋಡಿ ನನಗೆ 149 ಇದೆ ಇವತ್ತು, ಇಂಟು 28.8 ಅಂದರೆ ನನಗೆ ಬಂದುಬಿಟ್ಟು ಪರ್ ಬ್ಯಾಗ್ ಬಂದು 4,291 rupees ಸಿಗುತ್ತೆ ನನಗೆ, ಹಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ರೆ. ಇಲ್ಲದ್ರೆ ಏನು ಮಾಡ್ತಾರೆ ಅಂತಂದರೆ ನೀವು ಹಂಗೆ ಕೊಟ್ಬಿಟ್ರೆ 26ಗೆ ಓಟಿಗೆ ನಿಮಗೆ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಮಾಡಿದಾಗ ನಿಮಗೆ 200-250 rupees ಕಮ್ಮಿ ಆಗುತ್ತೆ. ಅದಕ್ಕೆ ಈ ಥರ ನಮಗೆ ಎಲ್ಲ ನಾವು ಸ್ವಲ್ಪ ತಿಳ್ಕೊಂಡಿದ್ರೆ ನಮಗೂ ಒಳ್ಳೇದಾಗುತ್ತಲ್ಲ, ಅದಕ್ಕೆ ಆ ಇನ್ಫಾರ್ಮೇಷನ್ ಸ್ವಲ್ಪ ಶೇರ್ ಮಾಡಿದ್ದೀನಿ. ಒಂದು ನಾನು ಅನಾಲಿಸಿಸಲ್ಲಿ ನೋಡ್ತಾ ಇರ್ತೀನಿ, ನಂದು 50% ಆಫ್ ನಂದು ವ್ಯೂವರ್ಸ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಪ್ಲೀಸ್ ವಿಡಿಯೋ ನೋಡ್ತಿದ್ದೀನಿ, ನಾನು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನನ್ನ ಅನಾಲಿಸ್ಟಲ್ಲಿ ಗೊತ್ತಾಗುತ್ತೆ. ಅಷ್ಟೇ ನಾನು ಹೇಳ್ತೀನಿ, ಮತ್ತು ಇನ್ನೇನಿಲ್ಲ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ, ಮುಂದಿನ ನೋಟಿಫಿಕೇಷನ್ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್.